ಎಲ್ರಿಗೂ ನಮಸ್ಕಾರ. ಇವತ್ತು ಬೆಲ್ಲದ ಕೊಬ್ಬರಿದ ಮಿಠಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಫಸ್ಟಿಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಾನಿಲ್ಲಿ 3 ಬಟ್ಲಷ್ಟು ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ. ತೆಂಗಿನಕಾಯಿ ಇದಕ್ಕೆ ಹಾಕಿ ಬಿಸಿ ಮಾಡಿ ಚೆನ್ನಾಗಿ ಹುರ್ಕೊಬೇಕು. ತೆಂಗಿನಕಾಯಿ ಹುರಿಬೇಕಾದ್ರೆ ಒಂದು ಬಟ್ಲಲ್ಲಿ ನೀರಿಟ್ಟು ಪಾಕ ಮಾಡ್ಕೋಬೇಕು. ಬೆಲ್ಲನ ಕರಗಿಸ್ಕೊಳ್ಳಿಕ್ಕೆ ಆಗುವಷ್ಟು ನೀರು ಹಾಕಿದರೆ ಸಾಕು. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಒಂದು ಬಟ್ಲಷ್ಟು ಬೆಲ್ಲ ತಗೊಂಡಿದ್ದೀನಿ. ಸಿಹಿ ಜಾಸ್ತಿ ತಿಂದಿದ್ದರೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳಿ, ಜಾಸ್ತಿ ಸೇರಿಸ್ಕೊಳ್ಳಿ. ಬೆಲ್ಲ ಕರಗಬೇಕು. ಬೆಲ್ಲ ಸೋದಿಸ್ಕೊಳ್ಳಿಕ್ಕಷ್ಟೇ, ಪಾಕ ಏನು ಬರಬೇಕಂತೇನಿಲ್ಲ. ಇದಕ್ಕೆ ಹಾಗೆ ಮಧ್ಯೆ ಮಧ್ಯೆ ತೆಂಗಿನಕಾಯಿನ ಹುರ್ಕೊಂತೀರಿ. ಬೆಲ್ಲ ಕರಗಿದೆ, ಕರಗಿರುವಂಥ ಬೆಲ್ಲನ ಹುರಿತಿರುವಂಥ ತೆಂಗಿನಕಾಯಿಗೆ ಸೋದಿಸ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಹುರಿಬೇಕು. ಇವಾಗೆಲ್ಲ ಬಿಟ್ಕೊಂಡಿರೋದು ಹೊಂದ್ಕೊಳ್ಳೋ ತನಕ ಹುರಿಬೇಕು. ಒಟ್ಟಿಗೆ ಸೇರ್ಕೊಳ್ಳುತ್ತಾ ಬರುತ್ತೆ, ಆಗ ಆಗಿದೆ ಅಂತ ಅರ್ಥ. ಈಗ ನೋಡಿ, ಹೀಗೆ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಹುರಿಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದು 10-15 ನಿಮಿಷ ಆಗುತ್ತೆ ಆಗೋ ತನಕ. ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ, ಸಾಫ್ಟ್ ಆಗಿರುತ್ತೆ ಅಂತ. ಮತ್ತು ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ. 10-15 ನಿಮಿಷ ತನಕ ಚೆನ್ನಾಗಿ ಹುರಿಯಿರಿ. ಮತ್ತು ಇನ್ನೊಂದು ತಟ್ಟೆಯಲ್ಲಿ ಸ್ವಲ್ಪ ತುಪ್ಪ ಹಚ್ಕೊಂಡು ತಟ್ಟೆಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಬಿಸಿ ಬಿಸಿಯಾಗಿರಬೇಕಾದ್ರೆ ನಿಮ್ಗೆ ಯಾವ ಥಿಕ್ನೆಸ್ಸಿಗೆ ಬೇಕೋ ಆ ಥಿಕ್ನೆಸ್ಸಿಗೆ ಹಾಕ್ಕೊಳ್ಳಿ. ಬಿಸಿ ಆಗಿರಬೇಕಾದ್ರೇ ಪೀಸಸ್ ಮಾಡ್ಕೊಳ್ಳಿ, ತಣ್ಣಗಾದ ಮೇಲೆ ಗಟ್ಟಿಯಾಗುತ್ತೆ. ಬಿಸಿಯಾಗಿರಬೇಕಾದ್ರೆ ಪೀಸ್ ಮಾಡಿಟ್ಟಿದ್ದೀನಿ ನಾನು. ಈಗ ರುಚಿಕರವಾದಂಥ ಬೆಲ್ಲದ ಕೊಬ್ಬರಿ ಮಿಠಾಯಿ ರೆಡಿ. ನಾನು ಮಾಡಿರುವಂಥ ಅಡುಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.